ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ, ಹಾಗೆ ನಮ್ಮ ಜೊತೆ ಇದ್ದಾರೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು. ಇವರು ಟ್ರಾನ್ಸ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ ನ ಮಾಲೀಕರು, ಅದೇ ರೀತಿ ಇಂಟರ್ನ್ಯಾಷನಲ್ ಮೋಟಿವೇಟರ್, ಬೆಸ್ಟ್ ಆಥರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಓವರ್ ಟು ಯು ಸರ್. ಓಕೆ, ಚಂದನ ನನಗೆ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಇವತ್ತಿನ ವಿಷಯ ಏನು ಅಂದ್ರೆ ಮೆಂಟರಿಂಗ್. ಓಕೆ, ನೋಡಿ ಚಂದನಾಗಿ ಫಸ್ಟ್ ಟೈಮ್ ಈ ತರ ರೆಕಾರ್ಡಿಂಗ್ ಮಾಡಕ್ ಕೊಟ್ಟೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾ ವಿಷಯನೂ ಆರಂಭದಲ್ಲಿ ಮಾಡರೇಟ್ ಮಾಡ್ಬೇಕಾದ್ರೆ ಹೇಳ್ಬೇಕು ಯಾವ ವಿಷಯ ಮಾತಾಡ್ತಾ ಇದೀವಿ ಅಂತ. ಯಾಕೆ ಈ ತರ ಹೇಳಿದೆ ಅಂದ್ರೆ, ನೀವು ಈ ಸ್ಥಿತಿನಲ್ಲಿ ಇರ್ತೀರಿ, ನಮ್ಮ ಕೋರ್ಸಿಗೆ ಬಂದ್ರೆ ನೀವು ಇಂಪ್ರೂವ್ ಆಗ್ತೀರಿ ಅಂತ. ಆಯ್ತು, ಕೋರ್ಸ್ ಅಲ್ಲಿ ಏನ್ ಸಿಗುತ್ತೆ? ಅಲ್ಲಿ ಮೆಂಟರಿಂಗ್ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ, ಗ್ರೂಪ್ ಮೆಂಟರಿಂಗ್ ಮಾಡ್ತಾನೆ, ಟೀಮ್ ಮೆಂಟರಿಂಗ್ ಮಾಡ್ತಾನೆ, ಒನ್ ಟು ಒನ್ ಮೆಂಟರಿಂಗ್ ಮಾಡ್ತಾನೆ, ಇದು ಗೊತ್ತಿರಲಿ. ನಾನು ಸುಮ್ಮನೆ ಪಾಯಿಂಟ್ಸ್ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಎಲ್ಲ ವಿಷಯದ ಬಗ್ಗೆ ಸಮಗ್ರವಾಗಿ ನಾನು ಮಾಹಿತಿಯನ್ನ ಕೊಡ್ತೇನೆ. ಈ ವಿಡಿಯೋನಲ್ಲಿ ನಮ್ಮ ಕೋರ್ಸ್ನಲ್ಲಿರುವ ಪಾರ್ಟಿಸಿಪೆಂಟ್ಸ್ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ನಾನು ಮುಂದೆ ನಿಮ್ಗೆ ಏನೇನು ಕೊಡಲಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರೆ, ವೈ ಮೆಂಟರಿಂಗ್, ವಾಟ್ ಈಸ್ ಮೆಂಟರಿಂಗ್, ವೆನ್ ಇಟ್ ಈಸ್ ರಿಕ್ವೈರ್ಡ್, ವೇರ್ ಇಟ್ ಈಸ್ ರಿಕ್ವೈರ್ಡ್, ಹೂ ಆರ್ ಇನ್ವಾಲ್ವ್ ಲೈಕ್ ಮೆಂಟೀಸ್ ಅಂಡ್ ಮೆಂಟರ್, ಹೌ ಮೆಂಟರಿಂಗ್ ವಿಲ್ ಹ್ಯಾಪನ್, ಅಂಡ್ ಕ್ವಾಲಿಟೀಸ್ ಆಫ್ ಎ ಮೆಂಟರ್, ಒನ್ ಟು ಒನ್ ಅಂಡ್ ಗ್ರೂಪ್ ಮೆಂಟರಿಂಗ್ ದ ಡಿಫರೆನ್ಸ್, ಅಂಡ್ ಫೇಮಸ್ ಮೆಂಟರ್ಸ್ ಅಂಡ್ ಮೆಂಟೀಸ್, ಕೋಟ್ಸ್ ಅಬೌಟ್ ಮೆಂಟರಿಂಗ್, ಅಂಡ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಕೋಟ್ಸ್ ಅಂತ ಅಂದ್ರೆ, ಬೇರೆ ಬೇರೆಯವರು ಹೇಳಿರುವ ಹೇಳಿಕೆಗೆ ಬಗ್ಗೆ ಕೂಡ ನಾನು ಇನ್ಫಾರ್ಮ್ ಮಾಡ್ತೇನೆ. ಅಂಡ್ ಎಕ್ಸ್ಪೀರಿಯನ್ಸ್ ಈಸ್ ವಾಟ್ ಮ್ಯಾಟರ್ಸ್, ಆ ಅನುಭವ ಒಬ್ಬ ಮೆಂಟರ್ಗೆ ಗೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ. ದೆನ್ ರಿಸರ್ಚ್ ಮ್ಯಾಟರ್ಸ್ ಅಂತ ಇನ್ನೊಂದು ಪಾಯಿಂಟ್, ಅಂಡ್ ಡೈರೆಕ್ಷನ್ ಮ್ಯಾಟರ್ಸ್, ಇವಾಗ ಮಾರ್ಗದರ್ಶಕರು ಅಂತೀವಿ ಅಂದ್ರೆ ಈ ದಾರಿಯಲ್ಲಿ ಹೋಗಿ ಸಾಗಿ ಅಂತ ಗೈಡ್ ಮಾಡ್ತೇವಲ್ವಾ, ಅದು ತುಂಬಾ ಮುಖ್ಯ ಆಗ್ತದೆ. ದೆನ್ ಕರೆಕ್ಷನ್ ಮ್ಯಾಟರ್ಸ್, ಇದನ್ನ ನಾವು ತುಂಬಾ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಕೆಲವು ಸಾರಿ ಕರೆಕ್ಷನ್ ಮಾಡ್ಬೇಕಾದ್ರೆ ಮಾತುಗಳು ಟಫ್ ಆಗ್ಬಹುದು, ಒಂಥರ ನಾಲಿಗೆ ಚಾವಟಿ ಆಗ್ಬಹುದು. ಆದ್ರೆ ಮೆಂಟರಿಂಗ್ಗೆ ಅಂತ ಬಂದಾಗ ಅದನ್ನ ಅದಕ್ಕೆ ಸಿದ್ಧರಾಗಿ ಬರಬೇಕು. ಓಕೆ, ನನ್ನ ಹಳೆ ಅನುಭವ, ನಾನು ನೇರವಾಗಿ ಆತರ ಹೇಳಿದಾಗ ಪಾಸಿಟಿವ್ ಆಗಿ ತಗೊಳ್ಳೋದಿಲ್ಲ, ನೆಗೆಟಿವ್ ಆಗಿ ತಗೊಂಡು ಒಂದಿಬ್ರು ಕ್ಲಾಸ್ ಬಿಟ್ಟಿರೋರು ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಎಂಫಸೈಸ್ ಮಾಡ್ತಾ ಇದ್ದೇನೆ, ಅಂಡರ್ಲೈನ್ ಮಾಡ್ತಾ ಇದ್ದೇನೆ. ಅಂಡ್ ಜೆಪಿ ಆಸ್ ಎ ಮೆಂಟರ್, ವಾಟ್ ಇಸ್ ಇಸ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಒಂದಿದ್ದಲ್ಲಿ ಶೇರ್ ಮಾಡ್ಕೋಬೇಕಂತ ಇದ್ದೇನೆ. ಅಂಡ್ ನಾನು ಐ ಬಿಲೀವ್ ಇನ್ ದ ಸ್ಕೇಲಿಂಗ್ ಅಪ್ ಫ್ರಮ್ ದ ಲೆವೆಲ್, ಅಪ್ಡೇಟ್ ಅಪ್ಗ್ರೇಡ್ ಮಾಡಿಕೊಂಡು ಅವರು ದೇ ಶುಡ್ ಬಿ ದಿ ಬೆಸ್ಟ್ ವರ್ಷನ್ ಅಂತ ಈ ಮೆಂಟರಿಂಗ್ ಪ್ರೊಸೆಸ್ ಅಲ್ಲಿ ಆಗ್ಬೇಕು. ಜೊತೆ ಜೊತೆಗೆ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅನ್ನೋದನ್ನ ಗೈಡ್ ಮಾಡ್ತಾ ಇರ್ತಾನೆ. ಅಂಡ್ ಈಗಲ್ ಪಕ್ಷಿಯಿಂದ ಒಂದು ನಾಲ್ಕು ಕಥೆಗಳಿದೆ, ಆ ನಾಲ್ಕು ಕಥೆಗಳನ್ನ ಒಂದ್ಸರಿ ಹೇಳ್ಬೇಕು ಅಂತ ಇದ್ದೇನೆ. ಮೂರು ಕಥೆನ ಆಗ್ಲೇ ಒಂದು ಕತೆ ಜೆಪಿ ಕಥಾ ಮಾಲಿಕೆ ಅನ್ನೋದ್ರಲ್ಲಿ ಹೇಳಿದ್ದೇನೆ, ಗಮನಿಸ್ಬೋದು ಯೂಟ್ಯೂಬ್ ನಲ್ಲಿ. ಅಂಡ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ ನಮ್ಮ ಜನಕ್ಕೆ. ಯಾಕೆಂದ್ರೆ ಅಂದ್ಕೊಂಡಿರ್ತಾರೆ ಯಾವ್ದೋ ಬಂಗ್ಲೆ ಮೇಲೆ ಇನ್ನೊಂದು ಯಾವ್ದೋ ಚಿನ್ನದ ಮೇಲೆ ಬಂಡವಾಳ ಹೂಡೋದು ಅಂತ. ನೆನಪಲ್ಲಿ ಇಟ್ಕೊಳ್ಳಿ, ಯಾರು ಅವ್ರ ಮೇಲೆ ಅವ್ರು ಬಂಡವಾಳ ಹುಡ್ಕೋತಾರೋ ಅವರಷ್ಟೇ ತುಂಬಾ ದೊಡ್ಡ ವ್ಯಕ್ತಿಗಳಾಗಿರೋದು, ಸಕ್ಸಸ್ಫುಲ್ ಪೀಪಲ್ ಆಗಿರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಓಕೆ, ಇತ್ತೀಚೆಗೆ ಒಬ್ಬ ಮೆಂಟರ್ದು ವೆಬಿನಾರ್ ಅಟೆಂಡ್ ಮಾಡಿದೆ. ಆತ ಈಗ ತಿಂಗಳಿಗೆ ಒಂದು 80 ಲಕ್ಷದಿಂದ 1 ಕೋಟಿ ದುಡಿತಾ ಇದ್ದಾರೆ ಈಗ ಒಂದು ತಿಂಗಳಿಗೆ. ಅವ್ರು ಹೇಳಿದ್ರು, ನಾನು 10 ವರ್ಷದಿಂದ 1.5 ಕೋಟಿ ನಾನು ಕಲಿಯಲಿಕ್ಕೆ ಇನ್ವೆಸ್ಟ್ ಮಾಡಿದ್ದೆ, ದಟ್ ಈಸ್ ವೈ ಐ ಆಮ್ ಅರ್ನಿಂಗ್ 1 ಕ್ರೋರ್ ಪರ್ ಡೇ ಅಂತ ಹೇಳು. ಓಕೆ, ಯು ಗಾಟ್ ಇಟ್? ಸೊ ನಾವು ತುಂಬಾ ಕಡಿಮೆ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾ ಇದೀವಿ, ಅದು ಆಗಬಾರದು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೇನೆ. ಜೊತೆಗೆ ವೆಬಿನಾರ್ಗಳನ್ನ ಅಟೆಂಡ್ ಮಾಡಿ, ಈ ಕೋರ್ಸ್ಗಳಲ್ಲಿ ನೀವೆಲ್ಲ ನಿಮ್ ಚಾಯ್ಸ್ ಇರುವ ಕೋರ್ಸ್ಗಳನ್ನ ಸೇರಿ ಅಂತ ಈ ಮೂಲಕ ಹೇಳ್ತಾ, ಮಾರ್ಗದರ್ಶನ ಅತ್ಯಗತ್ಯವಾದದ್ದು. ಆ ನಿಟ್ಟಿನಲ್ಲಿ ನನ್ನ 25 ವರ್ಷದ ತರಬೇತಿ ಅನುಭವಗಳು ನಿಮ್ಮೆಲ್ಲರಿಗೂ ಸಹಕಾರ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಎಸ್, ಓವರ್ ಟು ಚಂದನ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿರುವ ವೀಕ್ಷಕರೇ, ನಮ್ಮ ಮೆಂಟರ್ ಯಾವ ರೀತಿ ಮಾರ್ಗದರ್ಶನ ಎಷ್ಟು ಮುಖ್ಯ, ಮಾರ್ಗದರ್ಶನ ಮೂಲಕ ನಾನು ಎಷ್ಟೊಂದು ನಿಮಗೆ ಮೋಟಿವೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ. ಸೊ ನೀವೆಲ್ಲರೂ ಕೂಡ ಅವರ ಮಾರ್ಗದರ್ಶನ ನಡೆದ್ರೆ ಕೂಡ ನೀವು ಕೂಡ ಒಂದು ಪ್ರಬುದ್ಧತೆಯನ್ನ ಮಾತಿನಲ್ಲಿ ಪಡ್ಕೋತೀರಾ ಅಂತ ನಾನಾದ್ರೂ ಭಾವಿಸ್ತೇನೆ. ಅದೇ ರೀತಿ ಮುಂದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಲಂದರ್ ಸರ್ ಇದ್ದಾರೆ,
ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮೋಟಿವೇಶನ್ ಮಾರ್ಗದರ್ಶನ ಕುರಿತು ಕೆಲವು ಮಾತುಗಳನ್ನಾಡ್ಬೇಕಂತ ಕೇಳ್ಕೊತೇವೆ. ನಮಸ್ಕಾರ ಚಂದನ ಅವರೇ. ನಮಸ್ತೆ ಸರ್. ಪರಿವರ್ತನೆಯ ವ್ಯಕ್ತಿತ್ವ ಪರಿವರ್ತನೆ ಹರಿಕಾರ ಜಯಪ್ರಕಾಶ್ ನಾಗತಿಹಳ್ಳಿ ವೆಬಿನಾರ್ ಅಲ್ಲಿ ಮಾತಾಡಕ್ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮಾರ್ಗದರ್ಶನ ಅಂತ ಹೇಳಿದ್ರೆ ಮನುಷ್ಯ ಹುಟ್ಟಿದಕ್ಕಿಲಿಗೂ ಹುಟ್ಟಿನಿಂದ ಸಾವಿನವರು ಒಂದಿಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನಕ್ಕೆ ಒಳಪಡ್ತಾನೆ. ಹುಟ್ಟಾ ಮಗು ಇದ್ದಾಗ ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ಹೀಗ್ ಮಾಡು ಅದು ಮಾಡು ಇದು ಮಾಡ್ಬೇಡ ಇದು ಮಾಡು ಅಂತ ಎಲ್ಲದೂ ಮಾರ್ಗದರ್ಶನ ವ್ಯಾಪ್ತಿಯಲ್ಲೇ ಬರ್ತವೆ. ಮಾರ್ಗದರ್ಶನ ಇಲ್ಲದೆ ನಾನು ಯಶಸ್ಸು ಕಂಡಿದ್ದೀನಿ ಅನ್ನೋ ಹೇಳೋ ವ್ಯಕ್ತಿ ಬಹಳ ಕಡಿಮೆ. ಯಾವೇ ಒಂದು ಯಶಸ್ಸಿನ ವ್ಯಕ್ತಿ ತಗೊಳ್ಳಿ, ಅವ್ರ ಹತ್ರ ಅವ್ರ ಹಿಂದೆ ಒಬ್ಬ ಮಾರ್ಗದರ್ಶಕ ಇರ್ತಾನೆ. ನೀವು ಚಂದ್ರಗುಪ್ತ ಮೌರ್ಯಗೂ ಹೋಗಿ ಚಾಣಕ್ಯ ಇದ್ದ ಅಲ್ಲಿ, ನೀವು ಎಲ್ಲಾ ರಾಜರು ಮಹಾರಾಜರಿಗೂ ಸಹಿತ ಒಬ್ಬೊಬ್ಬರು ಮಂತ್ರಾಲೋಚನೆಯಲ್ಲಿ ಮಹಾಮಂತ್ರಿ ಇರ್ತಿದ್ದ. ಅವ್ರ ಕೆಲ್ಸನೇ ಅಷ್ಟು ಮಾರ್ಗದರ್ಶನ ಮಾಡೋದು. ಅರ್ಜುನನಿಗೆ ಮಾರ್ಗದರ್ಶನ ಮಾಡ್ದ ಕೃಷ್ಣ ಅಂತ ಹೇಳಿ ಅವನು ಸಕ್ಸಸ್ ಆದ. ಧೃತರಾಷ್ಟ್ರನಿಗೆ ಸಂಜಯನೂ ಇದ್ದ, ದುರ್ಯೋಧನಿಗೆ ಶಕುನೂ ಇದ್ದ. ಅಂದ್ರೆ ನಾನು ಹೇಳೋದಂದ್ರೆ ಮಾರ್ಗದರ್ಶನ ಇಲ್ಲದೆ ವ್ಯಕ್ತಿಯ ಯಶಸ್ಸು ಅವನಿಗೇನನ್ನ ಪಡಿಬೇಕು ಅಂತ ಇರ್ತಾನೆ ಅದು ಬಹಳ ಕಷ್ಟ ಆಗುತ್ತೆ. ಮಾರ್ಗದರ್ಶನಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಯಾವ ಗುರಿಯನ್ನು ಆರಿಸಿಕೊಂಡಿರ್ತೋ ಆ ಗುರಿಯಲ್ಲಿ ಪರಿಣಿತ ಆಗಿರ್ತಾನೆ. ಅವನು ನಮಗೆ ನಮ್ಮ ಓರೆ ಕೋರೆಗಳನ್ನ ತಿಂತಾನೆ ಮತ್ತು ಸರಿಯಾದ ಮಾರ್ಗದಲ್ಲಿ ಹೋಗೋಕೆ ನಮಗೆ ಮಾರ್ಗದರ್ಶನ ಮಾಡ್ತಾನೆ. ನಮ್ಮಲ್ಲಿ ಎಲ್ಲಿ ತಪ್ಪಿದ ತಿದ್ದಿ ಎಲ್ಲಿ ಎಲ್ಲಿ ಸರಿ ಮಾಡ್ತಾನ ಅವನು. ಇದು ಏನಾಗುತ್ತೆ, ಮನುಷ್ಯನ ಒಂದು ಆತ್ಮವಿಶ್ವಾಸ ತರ್ತಾನೆ. ಆತ್ಮವಿಶ್ವಾಸ ಅಂದ್ರೆ ಏನು, ಮೊನ್ನೆ ಒಂದು ನೋಡಿದೆ, ಮಳೆ ಬರ್ತಾ ಇದೆ, ಕೊಡೆ ಹಿಡಿತೀವಿ, ಕೊಡೆ ಹಿಡಿದ್ರೆ ಮಳೆ ನಿಲ್ಲದಲ್ಲ, ಆದ್ರೆ ಮಳೆಯಲ್ಲಿ ನಿಲ್ಲುವಷ್ಟು ಆತ್ಮವಿಶ್ವಾಸ ಬರುತ್ತೆ. ಹಾಗೆ ಒಬ್ಬ ಉತ್ತಮವಾದ ಅತ್ಯಂತ ಉತ್ತಮವಾದ ಮಾರ್ಗದರ್ಶನ ಇದ್ರೆ ಎಲ್ಲಾ ಸಮಸ್ಯೆಗಳಿಗೂ ಎದ್ದು ನಿಲ್ಲುವಂತ, ಎದುರಿಗೆ ನಿಲ್ಲುವಂತ, ಯಶಸ್ಸಿನ ದೇಗಳಿಗೆ ಹೋಗುವಂತ ಆತ್ಮವಿಶ್ವಾಸ ಬರುತ್ತೆ. ಮಾರ್ಗದರ್ಶಕ ಅವನು ಒಂದು ಒನ್ ಟು ಒನ್ ಮಾರ್ಗದರ್ಶಕ ಆಗ್ಬೋದು, ಗ್ರೂಪ್ ಮಾರ್ಗದರ್ಶನ ಆಗ್ಬೋದು, ಯಾವ ರೀತಿಯಿಂದ ಆಗ್ಬೋದು, ಆದ್ರೆ ಅವನು ಆ ವಿಷಯದಲ್ಲಿ ಪರಿಣಿತಿ ಇರ್ತಾನೆ. ನಾವು ಒಂದು ಊರಿಂದ ಊರಿಗೆ ಹೋಗ್ಬೇಕಾದ್ರು ಸಹಿತ ನಾವು ಮಾರ್ಗದರ್ಶಕ ಫಲಕ ನೋಡ್ತೀವಿ, ಯಾವ ಊರಿಗೆ ಹೋಗ್ಬೇಕು ಇದು ಹೌದು ಅನ್ನ, ಅದು ಇಲ್ದೇ ನಾವು ಮುಟ್ಟದೇ ಇಲ್ಲ, ಯಾವುದೋ ಊರಿಗೆ ಹೋಗ್ರೆ ಎಲ್ಲೂ ಹೋಗ್ಬಿಡ್ತೀವಿ ನಾವು. ಹೀಗೆ ಜೀವನದಲ್ಲಿ ಅಷ್ಟೇ, ಒಬ್ಬ ಉತ್ತಮವಾದ ಮಾರ್ಗದರ್ಶಕನ ಇಟ್ಕೋಬೇಕು, ನಮ್ಮ ಗುರಿಗಳನ್ನ ಅವ್ರಿಗೆ ಅರಿವು ಮಾಡಿಕೊಡ್ಬೇಕು, ಅವರ ಮಾರ್ಗದರ್ಶನ ಪಡೆದೆ ನಾವು ಯಶಸ್ಸು ಕಾಣಬಹುದು ಅಂತ ನನಗೆ ಅನ್ಸುತ್ತೆ. ನಮಸ್ಕಾರ. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಮಾರ್ಗದರ್ಶನದ ಬಗ್ಗೆ ತಾವು ಹಿರಿಯರು ಈ ಒಂದು ಮಾರ್ಗದರ್ಶನದ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡಿದಕ್ಕೆ ನಿಮ್ಗೆ ತುಂಬಾನೇ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಅದೇ ರೀತಿ ಮುಂದಿನ ವೀಕ್ಷಕರೇ, ಮುಂದೆ ನಾವು ನೋಡೋದಾದ್ರೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಶಿವಶಂಕರ್ ಸರ್ ಅವರು. ಇವರು ಹೋಮಿಯೋಪತಿ ಡಾಕ್ಟರ್ ಆಗಿದ್ದು ಪ್ರಸ್ತುತ ದಾವಣಗೆರೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಸೊ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾರೆ. ಅವರಿಗೆ ಮೋಟಿವೇಶನ್ ಮಾರ್ಗದರ್ಶನ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊತೀನಿ ಸರ್. ನಮಸ್ತೆ ಚಂದನ ಅವರೇ. ಮಾರ್ಗದರ್ಶನ ಅಥವಾ ಮಾರ್ಗದರ್ಶಕರು, ಇದು ನಿನ್ನೆ ನಾನು ಇವತ್ತು ಇಂದು ಮತ್ತೆ ನಿನ್ನೆ ಕಲ್ಪನೆ ಅಲ್ಲ, ಇದು ನಾವು ರಾಜ ಮಹಾರಾಜರ ಕಾಲದಿಂದಲೂ ಅನಾದಿ ಕಾಲದಿಂದ ಕೂಡ ನೋಡ್ತಾ ಇದ್ದೀವಿ ಮಾರ್ಗದರ್ಶನ ಅಥವಾ ಮಾರ್ಗದರ್ಶಕರು. ಕಲಂದರ್ ಸರ್ ಹೇಳ್ತಾ ಇದ್ರು, ಆ ಚಂದ್ರಗುಪ್ತ ಮೌರ್ಯರಿ ಕೂಡ ಆಚಾರ ಚಾಣಕ್ಯರ ಮಾರ್ಗದರ್ಶಕರಾಗಿದ್ರು. ನಾವು ನೋಡ್ತೀವಿ ರಾಜ ಮಹಾರಾಜರುಗಳು ಕೂಡ ತಮ್ಮ ಗುರುಗಳು ಅಥವಾ ಮಾರ್ಗದರ್ಶಕರಿಗೆ ಅಂದ್ರೆ ಆ ಮಾರ್ಗದರ್ಶಕರು ಬಂದ ತಕ್ಷಣ ಅವ್ರು ಎದ್ದು ನಿಂತ್ಕೊಂಡ್ಬಿಟ್ಟು ಅವ್ರಿಗೇನೋ ಅವ್ರಿಗೆ ನಮಸ್ಕರಿಸೋದಾಗಿರ್ಬೋದು. ಅಂದ್ರೆ ಒಬ್ಬ ಮಾರ್ಗದರ್ಶಕ ಗುರು ಅಥವಾ ಶಿಕ್ಷಕ, ಅವರಿಗೆ ಸಮಾನಾರ್ಥಕ ಪದಗಳನ್ನು ಬಳಸ್ತೀವಿ. ಪಾತ್ರ ಏನು, ಮೆಂಟರ್ ಇಸ್ ದ ಒನ್ ಹೂ ಹ್ಯಾಡ್ ಟ್ರೆಡ್ ದ ಪಾತ್, ಅಂದ್ರೆ ಅವನು ಒಂದು ದಾರಿಯನ್ನು ಆಲ್ರೆಡಿ ಒಂದು ಜರ್ನಿ ಮಾಡಿರ್ತಾನೆ, ಎಲ್ಲೆಲ್ಲಿ ಎಲ್ಲೆಲ್ಲಿ ತಗ್ಗುಗಳಿದಾವೆ, ಎಲ್ಲೆಲ್ಲಿ ಏನೋ ಉಬ್ಬು ತಗ್ಗುಗಳಿದಾವೆ, ನಮ್ಮ ಒಂದು ಸಾಧನೆಯ ಪಥದಲ್ಲಿ ಏನೆಲ್ಲ ನಾವು ಏನೋ ಸಮಸ್ಯೆಗಳನ್ನ ಎದುರಿಸ್ತೀವಿ, ಆ ಸಮಸ್ಯೆಗಳಿಗೆ ನಿಮ್ಮ ಮೆಂಟರ್ ಏನ್ ಮಾಡ್ತಾನೆ ನಮ್ಗೆ ದಾರಿ ತೋರಿಸ್ತಾನೆ. ಆಮೇಲೆ ನಾವು ಸಾಧನೆ ಪಥದಲ್ಲಿ ಇದ್ದಾಗ ಹಲವಾರು ಸಮಸ್ಯೆಗಳನ್ನ ಎದುರಿಸ್ಬೋದು, ಅಥವಾ ಕೆಲವೊಂದ್ಸಲ ಮನೋಬಲ ಕುಗ್ಗಿದಾಗ ಕೂಡ ಅವರು ಒಂದು ಸ್ಫೂರ್ತಿಯ ಸೆಲೆಯಾಗಿರ್ತಾರೆ. ಅನೇಕ ಸಾಧಕರು ಹೇಳ್ತಾರೆ ಪ್ರತಿಯೊಬ್ಬ ಸಾಧಕರ ಹಿಂದ್ಗಡೆ ಕೂಡ ಒಬ್ಬರು ಮಾರ್ಗದರ್ಶಕರು ಇರ್ತಾರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ. ನಮ್ಮ ಕಲಂತ ಸರ್ ಹೇಳಿದ್ರು ನಾವು ಹುಟ್ಟಿದಾಗ ನಮ್ಮ ತಾಯಿ ತಂದೆಗಳು ತಂದೆ ತಾಯಿಗಳು ಮತ್ತೆ ನಮ್ಮ ಬಂಧು ಬಾಂಧವರು ಶಿಕ್ಷಕರು ಎಲ್ಲರಕ್ಕೂ ಎಲ್ಲರ ಮಾರ್ಗದರ್ಶನದಿಂದ ನಾವು ಈ ಒಂದು ಹಂತವನ್ನು ತಲುಪಿರುತ್ತೇವೆ ವಿವಿಧ ಹಂತಗಳಲ್ಲಿ. ಹಲವಾರು ಸಾಧಕರು ಹೇಳ್ತಾರೆ ಮಾರ್ಗದರ್ಶಕರು ಅಂದ್ರೆ ಹೇಗೆ ಅಂತಂದ್ರೆ ಸಾಗರದ ಮಧ್ಯದಲ್ಲಿ ಕುಡಿಯುವ ನೀರಿಗಾಗಿ ಹಾತೊರೆಯುವಾಗ ಒಬ್ಬ ಮಾರ್ಗದರ್ಶಕ ಒಬ್ಬ ಮಾರ್ಗದರ್ಶಕ ಸಿಕ್ಕರೆ ನಮ್ಗೆ ನೀರ್ ಸಿಕ್ಕಂಗೆ ಅಂದ್ಬಿಟ್ಟು. ಅಂದ್ರೆ ಮಾರ್ಗದರ್ಶಕರು ಸದಾ ಸ್ಫೂರ್ತಿಯ ಸೆಲೆಯಾಗಿರ್ತಾರೆ, ಓಕೆ ನಮ್ಮನ್ನ ಮೋಟಿವೇಟ್ ಮಾಡ್ತಾರೆ,
ಓಕೆ, ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ಪ್ರತಿಬಿಂಬಿಸ್ತಾರೆ. ಒಂದು ಗೋಲ್ ಸೆಟ್ಟಿಂಗ್ಗೆ ನಾವೊಂದು ಕಾರ್ಯರೂಪಕ್ಕೆ ನಾವು ಕಾರ್ಯೋನ್ಮುಖರಾಗಲು ಅವರು ನಮ್ಗೆ ಸದಾ ಏನೋ ಮಾರ್ಗದರ್ಶನ ಮಾಡ್ತಾರೆ. ಐ ಥಿಂಕ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಕೂಡ ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು ಚಂದನ ಅವರೇ. ಎಸ್ ಸರ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಬಗ್ಗೆ ನಮ್ಗೆ ಮಾರ್ಗದರ್ಶನ ನೀಡಿದಂಗ ಆಯ್ತು ನಮ್ಗೆ ಈ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ. ತುಂಬಾ ಧನ್ಯವಾದಗಳು ಸರ್ ಮಾರ್ಗದರ್ಶನ ಬಗ್ಗೆ ಮಾತಾಡಿದ್ದಕ್ಕಾಗಿ. ಅದೇ ರೀತಿ ವೀಕ್ಷಕರೇ, ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ವಿರೂಪಾಕ್ಷ ಹಿರೇಮಠ ಸರ್ ಕೂಡ ಇದ್ದಾರೆ. ಅವರು ಪ್ರಸ್ತುತ ಬ್ಯಾಂಕ್ ಉದ್ಯೋಗಿ ಆಗಿದ್ದು ಬಾಗಲಕೋಟೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಈಗ ಮಾರ್ಗದರ್ಶನ ಕುರಿತು ಮಾತನಾಡ್ತಾರೆ ಅಂತ ಹೇಳಿ ಕೇಳ್ಕೊತೇನೆ. ನಮಸ್ಕಾರ ಚಂದನಾ ಮೇಡಮ್ ಅವ್ರಿಗೆ, ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ, ಸುಂದರ ಸಂಜೆ ಶುಭಾಶಯಗಳು. ಇವತ್ತಿನ ವಿಷಯ ಮೆಂಟರಿಂಗ್ ಅಂದ್ರೆ, ಮೆಂಟರಿಂಗ್ ಅನ್ನುವಂಥದ್ದು ಹುಟ್ಟಿದ ಆರಭ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಮನೆಯಿಂದ ಪ್ರಾರಂಭವಾಗುವಂತಹ ಒಂದು ಕೆಲಸ. ಅದು ಮನೆಯೇ ಮೊದಲ ಪಾಠಶಾಲೆ, ತಾಯೇ ಮೊದಲ ಗುರು ಅನ್ನುವಂತ ಒಂದು ಒಂದು ವೇದವಾಕ್ಯ ಅದರೊಂದಿಗೆ ಪ್ರಾರಂಭ ಆಗ್ತಾ ಇತ್ತು. ಬಟ್ ಇವತ್ತು ನಾವೆಲ್ಲ ಸಾಧನೆಯ ಬೆನ್ನತ್ತಿ ಹೋಗ್ತಾ ಇರುವಂತ ನಮ್ಮ ಒಂದು ಸಾಧನೆಯ ಪಥದಲ್ಲಿ ನಮ್ಗೆ ಏನಾಗ್ಬೇಕಾಗಿದೆ ಅಂತಂದ್ರೆ, ನಮಗೆ ಸಿಗ್ತಕ್ಕಂತ ಒಂದು ಪ್ರತಿ ಹಂತದ ಪ್ರತಿಯೊಬ್ಬ ಮಾರ್ಗದರ್ಶಕನಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ನಾವು ಸಾಗ್ತಾ ಇರುವ ಹಾದಿಯಲ್ಲಿ ನಮಗೆ ಟೀಚಿಂಗ್ ಅನ್ನುವಂಥದ್ದು, ಟ್ರೈನಿಂಗ್ ಅನ್ನುವಂಥದ್ದು, ಕೌನ್ಸಿಲಿಂಗ್ ಅನ್ನುವಂಥದ್ದು, ಮೆಂಟರಿಂಗ್ ಅನ್ನುವಂಥದ್ದು, ಈ ಎಲ್ಲಾ ವಿಚಾರವಾಗಿ ನಾವು ತಿಳಿದುಕೊಂಡು ಮುನ್ನಡೆಯಬೇಕಾದಂತಹ ಸಂದರ್ಭಗಳಲ್ಲಿ ನಮಗೆ ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡು ಆ ಎಲ್ಲಾ ವಿಷಯಗಳಲ್ಲಿ ಬರತಕ್ಕ ಸಾಕಷ್ಟು ಎಡರು ತೊಡರುಗಳನ್ನ ಪಾರು ಮಾಡಿಕೊಂಡು ಮುಂದೆ ಬಂದು ನಿಂತ ಒಂದು ಗುರು ರೂಪಿ ಒಬ್ಬ ಮಾರ್ಗದರ್ಶಕನ ಅವಶ್ಯಕತೆ ಇವತ್ತು ನಮಗೆ ಇದೆ. ಆ ಒಬ್ಬ ಮಾರ್ಗದರ್ಶಕ ನಮಗೆ ಅನುಭವಿ ಮತ್ತು ವಿಶ್ವಾಸಾರ್ಹ ಸಲಹೆಗಾರನಾಗಿ ಕೂಡ ಕೆಲಸ ಮಾಡಬಹುದು. ನಮಗೆ ಈ ಹಿಂದೆ ನಾವು ಇತಿಹಾಸವನ್ನು ಗಮನಿಸಿದಾಗ, ನಮ್ಮ ಒಂದು ಸಂಸ್ಕೃತಿಯನ್ನ ಗಮನಿಸಿದಾಗ, ಪ್ರತಿಯೊಬ್ಬ ರಾಜ ಮಹಾರಾಜರ ಆಸ್ಥಾನಗಳಲ್ಲಿ ಕೂಡ ನಾವು ರಾಜ ಗುರುಗಳನ್ನ ಕಾಣ್ತಾ ಇದ್ವಿ, ಆಸ್ಥಾನ ಪಂಡಿತರನ್ನು ನಾವು ಕಾಣ್ತಾ ಇದ್ವಿ. ಅದೇ ರೀತಿ ಒಂದು ಮಹಾಭಾರತದ ಕಥೆ ಒಂದು ಅದು ಒಂದು ಸಕ್ಷಮ್ಯವಾದ ಒಂದು ಗುರಿಯನ್ನು ತಲುಪಬೇಕಾದರೆ ಒಂದು ಕೃಷ್ಣನ ಮಾರ್ಗದರ್ಶನವೇ ಅದಕ್ಕೆ ಕಾರಣ ಅಂತ ನಾನು ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಯಾಕಂದ್ರೆ ಸಕ್ಷಮ್ಯ ಮಾರ್ಗದರ್ಶನ ಅಂತಂದ್ರೆ ಅಲ್ಲಿ ಇಬ್ಬರು ಮಾರ್ಗದರ್ಶಕರನ್ನ ನಾವು ಕಾಣ್ತೀವಿ, ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಶಕುನಿ. ಅಂದ್ರೆ ನಾವು ಮಾರ್ಗದರ್ಶಕರನ್ನ ಆಯ್ಕೆ ಮಾಡಿಕೊಳ್ಳಬೇಕಾದಾಗ ಕೂಡ ನಮ್ಮ ಗುರಿಯನ್ನ ತಲುಪುವಾಗ ಆ ಗುರಿಗೆ ಒಬ್ಬ ಸಶಕ್ತ ಮಾರ್ಗದರ್ಶಕ ಯಾವ ರೀತಿ ಅಂದ್ರೆ ಕೃಷ್ಣನ ತರ ನಾವು ಆರಿಸ್ಕೋಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಈ ಒಬ್ಬ ಮೆಂಟರ್ ಅಥವಾ ಒಬ್ಬ ಮಾರ್ಗದರ್ಶಕ ಅಂತಂದ್ರೆ ನಮ್ಮ ಒಂದು ವಿಚಲಿತವಾದ ಮನಸ್ಸನ್ನ ಸರಿ ಮಾಡುವಂತ ಶಕ್ತಿಯನ್ನು ಹೊಂದಿರುತ್ತಾರೆ. ನಮ್ಮಲ್ಲಿ ಒಂದು ಉದ್ಯಮಶೀಲತೆಯನ್ನ ಬೆಳೆಸುವಂತ ಒಂದು ಅವರಿಗೆ ಶಕ್ತಿ ಇರುತ್ತೆ. ನಮ್ಮ ಒಂದು ವ್ಯಕ್ತಿತ್ವ ವಿಕಸನಕ್ಕೂ ಅವರು ನಮಗೆ ಸಹಾಯ ಮಾಡ್ತಾರೆ. ಈ ಒಂದು ವ್ಯಕ್ತಿತ್ವ ವಿಕಸನದೊಂದಿಗೆ ನಮಗೆ ಸಲಹೆಗಳು ಸಿಕ್ಕಾಗ, ನಾವು ಸಾಧನೆಯ ಬೆನ್ನತ್ತಿ ಹೋಗ್ತಾ ಇರುವಾಗ, ನಾವು ಒಂದು ಸಾಧನೆಯ ಗುರಿ ತಲುಪುವಾಗ ನಮಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಮಾರ್ಗದರ್ಶನವನ್ನ ಹೊಂದಿದ ಕಠಿಣವಾದ ಪರಿಶ್ರಮದೊಂದಿಗೆ ನಾವು ಗುರಿಯನ್ನ ಅತಿಯಾಗಿ ಈಸಿಯಾಗಿ ನಾವು ತಲುಪಬಹುದು ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಒಬ್ಬ ವ್ಯಕ್ತಿಗೆ ಸೂಕ್ತ ಮಾರ್ಗದರ್ಶಕರು ಅತಿ ಮುಖ್ಯವಾಗಿರುತ್ತೆ. ಅದೇ ರೀತಿಯ ಸೂಕ್ತ ಮಾರ್ಗದರ್ಶನದಿಂದ ನಾವು ಎಷ್ಟು ಪಡ್ಕೋತೀವಿ ಅನ್ನೋದು ಅತಿ ಮುಖ್ಯ ಆಗಿರುತ್ತೆ ಸರ್. ಹೌದು, ನೀವು ಹೇಳಿದಂತಹ ಮಾತುಗಳು ನಿಜವಾಗ್ಲೂ ಸತ್ಯವಾಗಿದೆ. ಅದೇ ರೀತಿ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ನಿಮ್ ಜೊತೆ ಮಾರ್ಗದರ್ಶನದ ಬಗ್ಗೆ ಅವರ ಅಭಿಪ್ರಾಯವನ್ನ ಅಭಿಲಾಷೆಯನ್ನ ಹಂಚಿಕೊಳ್ಳಲಿದ್ದಾರೆ ವಿಶ್ವನಾಥ್ ಗದಗ್. ವಿಶ್ವಾರಾಧ್ಯ ಗದಗ್ ಇವರು ಇವರು ವಿದ್ಯಾರ್ಥಿ ಆಗಿದ್ದು ಈ ಒಂದು ಮೋಟಿವೇಶನ್ ಕ್ಲಾಸ್ಗೆ ಬಂದಿದ್ದಾರೆ. ತಮಗೂ ಕೂಡ ಸ್ವಾಗತ ಸರ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸುಂದರ ಸಂಜೆ. ಇಷ್ಟೊತ್ತವರೆಗೂ ಮಾತಾಡಿದಂತ ಎಲ್ಲ ಹಿರಿಯರು, ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಆದಿಯಾಗಿ, ನಮ್ಮ ಕಲಂದರ್ ಸರ್, ಶಿವಶಂಕರ್ ಸರ್, ಆಮೇಲೆ ವಿರೂಪಾಕ್ಷ ಸರ್ ಎಲ್ಲ ಬಹಳಷ್ಟು ಸುಂದರವಾಗಿ ಮಾರ್ಗದರ್ಶನದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ವಿವರಿಸಿ ಹೇಳಿದ್ದಾರೆ. ಮಾತಾಡ್ಸೋದಕ್ಕೆ ಏನು ಉಳಿದಿಲ್ಲ, ಅನ್ಸುತ್ತೆ ಬಹುಶಃ ಅಷ್ಟು ಸುಂದರವಾಗಿ ಅವ್ರದೇ ರೀತಿಯಲ್ಲಿ ಒಬ್ಬೊಬ್ಬರು ಸಹಿತ ನಿರೂಪಣೆಯನ್ನು ಮಾಡ್ತಾರೆ. ಇಷ್ಟೊತ್ತವರೆಗೂ ನಿರೂಪಣೆ ಮಾಡಿದಂತಹ ಚಂದನಾ ಅವರು ಕೂಡ ಬಹಳಷ್ಟು ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಮಾರ್ಗದರ್ಶನದ ಬಗ್ಗೆ ಹೇಳಬೇಕು ಅಂತಂದ್ರೆ, ಮಾರ್ಗದರ್ಶಕರು ಅಂತಂದ್ರೆ ಒಬ್ರು ನಂಬಿಕಸ್ಥ ಸಲಹೆಗಾರರು ಅಂತ ಹೇಳ್ಬೋದು. ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ
ಕುಗ್ಗದಾಗ ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸವನ್ನ ಬಡಿದೆಬ್ಬಿಸುವಂತಹ ಕೆಲಸ ಮಾಡುವಂತವರು ನಿಜವಾದ ಮಾರ್ಗದರ್ಶಕರು. ನಮ್ಮ ಸಾಧನೆಯ ಹಾದಿಯಲ್ಲಿ ದಾರಿ ದೀಪವಾಗಿ ಬರುವಂತವರು ಮಾರ್ಗದರ್ಶಕರು. ಅಂತಹ ಒಬ್ಬ ಮಾರ್ಗದರ್ಶಕರನ್ನ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಸಾಧನೆಯ ಹಾದಿ ಬಹಳಷ್ಟು ಸರಳ ಆಗುತ್ತೆ ಅಂತ ಹೇಳ್ತಾರೆ. ಹಿಂದೆ ಒಬ್ಬ ಗುರು, ಮುಂದೆ ಒಂದು ಗುರಿ ಇರಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ಗುರಿ ಸ್ಪಷ್ಟ ಇಲ್ಲ ಅಂತಂದ್ರು ಸಹಿತ, ಅಥವಾ ನಮ್ಮ ಹಿಂದಿರುವಂತ ಮಾರ್ಗದರ್ಶಕರು ಸ್ಪಷ್ಟವಾಗಿಲ್ಲ ಅಂತಂದ್ರು ಸಹಿತ ನಮ್ಮ ಸಾಧನೆ ಕಷ್ಟ ಸಾಧ್ಯ ಆಗುತ್ತೆ. ಹೀಗಾಗಿ ನಮ್ಮ ಗುರಿ ಕೂಡ ಸ್ಪಷ್ಟ ಆಗಿರ್ಬೇಕು, ಜೊತೆಗೆ ನಮ್ಮ ಗುರಿ ತಲುಪೋದಕ್ಕೆ ಸಹಾಯ ಮಾಡುವಂತ ಮಾರ್ಗದರ್ಶಕರು ಸಹಿತ ಸ್ಪಷ್ಟವಾಗಿರ್ಬೇಕು. ಅಂದ್ರೆ ಅವರು ನಿರ್ವಂಚನೆಯಿಂದ ತಮ್ಮಲ್ಲಿರುವಂತಹ ಅನುಭವಗಳನ್ನ, ತಮ್ಮಲ್ಲಿರುವಂತಹ ವಿದ್ಯೆಯನ್ನ ನಿರ್ವಂಚನೆಯಿಂದ ಯಾವುದೇ ರೀತಿಯ ಸ್ವಾರ್ಥವಿಲ್ಲದೆ ನಮ್ಮೆಲ್ಲರೂ ಕೂಡ ಧಾರೆ ಇರುತ್ತಿರ್ತಾರೆ. ಹಾಗಾಗಿ ಅಂತಹ ಮಾರ್ಗದರ್ಶಕರ ಬಗ್ಗೆ ನಮ್ಗೆ ಅಷ್ಟೇ ಗೌರವ, ಅಷ್ಟೇ ಪೂಜ್ಯ ಭಾವನೆ ಇರಬೇಕಾಗುತ್ತೆ. ಅಂತಹ ಮಾರ್ಗದರ್ಶಕರು ನಮ್ಮೆಲ್ಲರಿಗೂ ಸಹಿತ ಉದ್ದೇಶ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ರೂಪದಲ್ಲಿ ಸಿಕ್ಕಿದ್ದಾರೆ. ಅವರಿಗೆ ನಾನು ಅನಂತ ಅನಂತ ನಮಸ್ಕಾರಗಳನ್ನ ತಿಳಿಸ್ತೇನೆ. ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾರ್ಗದರ್ಶನದ ಬಗ್ಗೆ ನೀವು ಮಾಹಿತಿಯನ್ನ ನೀಡಿದ್ರಿ, ಅದೇ ರೀತಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಾ. ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ವೀಕ್ಷಕರೇ, ಮಾರ್ಗದರ್ಶನ ಅನ್ನೋದು ಕೇವಲ ನಮಗೆ ಒಂದು ಮಾತಿನಲ್ಲಿ ಬರೋ ಅಂತದಲ್ಲ, ಅದರಲ್ಲಿ ತುಂಬಾನೇ ಅಂಶಗಳು ಅಡಗಿರುತ್ತೆ. ಎಲ್ಲಾ ಅಂಶಗಳನ್ನು ನೋಡೋದಾದ್ರೆ ಆತ್ಮವಿಶ್ವಾಸ ಆಗಿರ್ಬೋದು, ನಿಸ್ವಾರ್ಥದಿಂದ ನೀಡುವಂತಹ ಒಂದು ಮಾರ್ಗದರ್ಶನ ಇದೆಯಲ್ಲ, ಅದು ಬಹಳನೇ ಮುಖ್ಯ ಆಗಿರುತ್ತೆ. ಅದೇ ರೀತಿ ಈಗ ನಮ್ಮ ಚಾನೆಲ್ ಅಲ್ಲಿ ಏನು ಸರ್ ನೀಡ್ತಾ ಇದ್ದಾರೆ ನಮಗೆ ಈ ಮಾರ್ಗದರ್ಶನ, ಇದು ಕೂಡ ನಿಸ್ವಾರ್ಥದಿಂದ ಅವರು ನಮ್ಗೆಲ್ಲರಿಗೂ ಕೂಡ ಯಾವುದೇ ಒಂದು ಮುಚ್ಚುಮರೆಯಲ್ಲಿ ಈ ರೀತಿ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಇವ ನಿಮ್ಮೆಲ್ಲಾ ಕೂಡ ನಿಮ್ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳ ಸೋಲುಗಳನ್ನ ಎದುರಿಸುತ್ತೀರಾ, ಅವೆಲ್ಲನೂ ಕೂಡ ಎದುರಿಸ್ಬೇಕು, ಗೆಲ್ಬೇಕು ಅಂತ ಸಾಧನೆಯನ್ನ ಮಾಡ್ಬೇಕು ಅಂತ ಸಾಧನಾ ಗುರು ಆಗಿರೋದು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು. ಅದೇ ರೀತಿ ತಾವೆಲ್ಲರೂ ಕೂಡ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಾವು ಕೂಡ ಈ ಚಾನೆಲ್ ಇಂದ ಒಂದು ಏನು ಅಂಶವನ್ನ ಇದೆ ಅಥವಾ ಕೆಲವು ಏನು ಶ್ರೀಮಂತಿಕೆ ಮಾತಿನಿಂದ ಶ್ರೀಮಂತಿಕೆ ಎಡೆಗೆ ಅಂತ ಹೇಳಿ ನಮ್ಗೆ ಮೋಟಿವೇಟ್ ಮಾಡ್ತಿದ್ದಾರೆ ಸರ್, ನೀವೆಲ್ಲರೂ ಕೂಡ ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಸುಂದರ ಸಂಜೆ.